ಮಾಡಿದ ತಪ್ಪು ಕಣೋ ನನಗೆ ಅನ್ನಿಸ್ತಲ್ಲ ಅಮ್ಮ ಅವಳು ಮದುವೆ ಆಗಿರೋಳು ಅವಳ ಮನೆ ಕರ್ಕೊಂಡು ಬಂದು ಇಟ್ಕೊಂಡಿರೋದು ತಪ್ಪಲ್ವಾ ನಾನು ಮದುವೆ ಮಾಡ್ಕೋಬೇಕು ಅಂತ ಇರೋ ಹುಡುಗಿನ ನಮ್ಮ ಮನೆಯಲ್ಲಿ ಇರಿಸಿಕೊಂಡಿದ್ದು ತಪ್ಪೇನಿಲ್ಲ ತುವಾ ಅವರು ಇದು ಡೈವರ್ಸ್ ಆಗಿಲ್ಲ ಕಣೋ ಆಗುತ್ತಮ್ಮ ಅವರ ಮನೆಯವರು ಏನು ಅಂತಕೊಂತಾರೆ ಹೇಳು ನಾನು ಮದುವೆ ಆಗ್ತಿರೋದು ಅವಳನ್ನ ಅವರ ಮನೆಯವರನ್ನಲ್ಲ ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ಳೋ ನಾನು ಮದುವೆ ಆದ್ರೆ ಅವಳನ್ನ ಅಂತ ಹೇಳಿದಿನಲ್ವಾ ಯಾಕೋ ಇಷ್ಟೊಂದು ಹಠ ಮಾಡ್ತೀಯಾ ಇದೆ ಮಾತ್ ನಾನು ನಿಮ್ಮನ್ನ ಕೇಳ್ತೀನಿ ನಿಮಗೆ ಯಾಕೆ ಇಷ್ಟ ಹಠ ಹೆತ್ತ ತಾಯಿ ಮಗನ ಜೀವನ ಚೆನ್ನಾಗಿರಲಿ ಅಂತ ಆಸೆ ಪಡೋ ತಪ್ಪ ನಾನು ಅವಳನ್ನ ಮದುವೆ ಆದ್ರೆ ಅವಳ ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಒಟ್ಟಿನಲ್ಲಿ ನನ್ನ ಮಾತು ಕೇಳಬಾರದು ಅಂತ ನೀ ತೀರ್ಮಾನ ಮಾಡಿಬಿಟ್ಟಿದ್ದೀಯಾ ಅಲ್ವಾ ಚಿಕ್ಕ ವಯಸ್ಸಿನಿಂದನೂ ನಾನು ನಿಮ್ಮತ್ರ ಏನಾರ ಕೇಳಿದಿನಾ ಅಮ್ಮ ನೀವು ಹೇಳಿದ್ದಕ್ಕೆಲ್ಲ ನಾನು ಊ ಊ ಅಂತ ಅಷ್ಟೇ ತಾನೇ ಹೇಳಿದಿನಿ ಈ ವಿಚಾರದಲ್ಲಿ ನೀವು ನನಗೆ ಊ ಅಂತ ಹೇಳಲೇಬೇಕು ಹಲೋ ಮಾವ ಅಡ್ವಿದೆ ಹ್ಮ್ ಅಮ್ಮ ಅವರೆ ಹ್ಮ್ ಕೊಡ್ತೀನಿ ಅಮ್ಮ ಹುಸಿ ಮಾತಾಡಬೇಕಂತೆ ನಿಮ್ಮ ಮಾವನ हलो नमस्कार हौदा हाँ बनी बनी बर्तिदनंते येनो मातार्बेकंते अल्लप्पा ನೀವು ಅಲ್ಲೋಗಿ ಅವಳು ಕರಿಯೋದು ಬೇಕಾಗಿಲ್ಲ ಆ ಮನೆಗೆ ಹೋದ್ರೆ ಸಾಕು ನಿಮ್ಮ ಕಾಲಿಗೆ ಬಿದ್ದು ಸಮಾಪನೆ ಕೇಳ್ತಾಳ ಅವಳು ಅವಳು ಕೇಳೋದು ಬೇಡ ನಾನು ಕೊಡೋದು ಬೇಡ ಅವಳು ಎಲ್ಲೋ ಬೇಕಪ್ಪ ಹೋಗಿ ಆಗಿದೆಯಲ್ಲ ಅಂದ್ರೆ ಅವಳು ಅಲ್ಲೇ ಇರಲ್ಲ ಅವಳಿಗೆ ಅದೇ ಇಷ್ಟ ಇನ್ನೇನು ಜನ ಏನು ಅನ್ಕೋತಾರೆ ರೀ ಅನ್ಕೊಳ್ಳೋದಲ್ಲ ಅನ್ಕೊಂಡ ಆಗೋಗಿದೆ ಕಣೆ ಮರ್ಯಾದೆ ಮಣ್ಪಾಲ ಆಗೋಗಿದೆ ಅದನ್ನಾದ್ರೂ ಉಳಿಲಿ ಬಿಡು ಆಟ ಆಗೋಯ್ತಾ ಮಗಳು ಬದುಕೊಂಡ್ರೆ ಅದು ಅವಳು ತಿಳ್ಕೋಬೇಕಾಗಿತ್ತು ಸಂಕಟ ಸಂಕಟ ಆಗ್ತಿದೆ ನನಗೆ ಯಾರತ್ತ ಹೇಳ್ಕೊಳ್ಳಿ ಯಾಕೆ ನಾವೆಲ್ಲ ಇಲ್ವಾ ಇದಿರಪ್ಪ ಇದಿರಿ ಅವಾಗ್ಲೂ ಇದ್ರಿ ಕಡಿಮೆ ಕಟ್ಟ ಹಾಕೋದಕ್ಕೆ ಈಗ ಹೇಳ್ತಾ ಇದ್ರಿ ಇದೀವಿ ಅಂತ ಈಗ ಮಾತೆಲ್ಲ ಯಾಕಪ್ಪ ಮುಗುದಿಲ್ಲ ಮುಗಿಯೋದು ಇಲ್ಲ ನಾನು ಇರೋವರೆಗೂ ಅವಳು ಇನ್ನು ಈ ಮನೆ ಹೊಸ ದಾಟಿ ಒಳಗೆ ಬರೋ ಹಾಗೆ ಇಲ್ಲ ನಾನು ಬೆಂಗಳೂರಿನಿಂದನೇ ಬರ್ತಾ ಇದೀನಿ ನನ್ನ ಮಗನ ಹತ್ರ ಮಾತಾಡಿದೆ ಏನಂದ್ರೆ ಸೂರಜ್ ಈಗ ತಾನೇ ಬರ್ತಾ ಇದೀನಿ ಸ್ವಲ್ಪ ಉಸಿರಾಡೋದಕ್ಕೆ ಬಿಡಯ್ಯ ಹೆತ್ತ ಮಕ್ಕಳಂತೂ ನಮ್ಮನ್ನ ಜೀವ ಸಹಿತ ಇರೋದಕ್ಕೆ ಬಿಡ್ತಿಲ್ಲ ಏನು ನೋಡ್ತಾನೆ ಅಂತೆ ನೀರು ಕೊಡಲ್ಲ ಅವರಿಗೆ ನೀರಾ ಅಪ್ಪ ನಾನು ತಗೊಂಬತ್ತೀನಪ್ಪ ನೀರು ನೀರು ತಗೊಂಬತ್ತೀನಿ ಕಾಫಿ ಗೀಫಿ ಮಾಡ್ಕೊಡೋದಕ್ಕೆ ಹೇಳಬೇಕಾ ತರ್ತೀನಿ ಏನು ನನ್ನ ಮಗಳು ಸ್ವಲ್ಪ ಮಾತಾಡಬೇಕು ಕರಿ ಅವಳನ್ನ ಇನ್ನೇನಿದೆ ಮಾತಾಡೋದಕ್ಕೆ ನಾವು ಮಾಡಿದ ಮದುವೆ ಇತಿಶ್ರೀ ಅನ್ನೋದಕ್ಕೆ ನಾ ಮುಂಚೆ ಮಂಗಳ ಹಾಡಬೇಕಲ್ಲ ಏನು ಪ್ರಯೋಜನ ನಾವು ನಮ್ಮ ಕರ್ತವ್ಯ ಅಂತ ಮದುವೆ ಮಾಡಿದ್ರು ಮನಸ್ಸಿನಲ್ಲಿ ಉಳಿದಿದ್ದು ಬರೀ ಕಾಳಜಿ
ಇವರಿಬ್ಬರು ಬದುಕು ಹಸನಾಗಿರಲಿ ಅಂತ ಮದುವೆ ಮಾಡ್ತೀವಿ. ಈಗಲೂ ಅಷ್ಟೇ, ನಮ್ಮ ಕರ್ತವ್ಯ ಅಂತ ಹೇಳೋದನ್ನ ಹೇಳ್ಬಿಡೋಣ. ಕರಿ ನನ್ನ ಸೊಸೆನ. ಇನ್ನೆಲ್ಲಿ ಸೊಸೆನಯ್ಯ? ಆಯ್ತಪ್ಪ, ಕರಿ ನಿನ್ನ ಮಗಳನ್ನೇ, ನಾನು ಮಾತಾಡಬೇಕು. ದಯವಿಟ್ಟು ಒಂದು ಕೆಲಸ ಆಗ್ಬೇಕಲ್ಲ. ನಿಮ್ಮ ಅನಂತರಾಮ್ ಅವ್ರ ಮಧ್ಯೆ ಇವ್ರನ್ನ ಹೇಳಿಬೇಡಿ. ನಿಮ್ಗೆ ವಿಷಯ ತಿಳ್ಸಕ್ ಆಗ್ಲಿಲ್ಲ ಅಂತ ಕಾಂತಮ್ಮನ ತಗಾಕ್ಬೇಡಿ ನೀವು. ಅದಲ್ವೇ, ಅನಂತ ಸೊಸೆ ಜೊತೆಗೆ ಮಾತಾಡ್ಬೇಕಂತೆ. ಹೇಳಿ ಅವ್ರಿಗೆ, ಅವಳನ್ನ ಮನೆಯಿಂದ ಹೊರಗೆ ಹಾಕಿದೀವಿ, ಎದುರುಗಡೆ ಮನೆಯಿದ್ದಾಳೆ, ಹೋಗಿ ಮಾತಾಡ್ಸಿ ಅಂತ. ಅಯ್ಯಯ್ಯ, ಹಂಗೆ ಹೇಳಕ್ ಆಯ್ತದೇನ್ರಮ್ಮ? ಇವಳಿಗೆ ಗೊತ್ತಾಗ್ಬೇಕು ಅದೆಲ್ಲ. ಹೌದು, ನಾನೇ ಹಠ ಹಿಡ್ದು ಕೂತಿದ್ದು ಅವಳ ಮನೆಗೆ ಬರೋದು ಬೇಡ ಅಂತ. ಹಂಗೆ ಹಂಗಸು ಗಂಡ್ಸು ಎಡವಿದ್ರೆ ಸೋತ್ರೆ ನಿಮ್ಗೆಲ್ಲ ಖುಷಿ, ಜೀವನ ಪೂರ್ತಿ ಅದನ್ನೇ ಹಿಡ್ಕೊಂಡು ಜಾಲ ಹಾಕ್ಬಿಡ್ತೀರಾ? ಅದ್ ಸರಿ, ಇದ್ದಕ್ಕಿದ್ದಂಗೆ ಖುಷಿನೇ ಕರ್ಸಕ್ ಹೊರಟಿದ್ದೀರಾ? ಕರ್ಕೊಂಡು ಹೋಗ್ತಾರಂತೆ ಬೆಂಗಳೂರಿಗೆ ರಾಜಿ ಮಾಡ್ಸಕ್ಕೆ. ಮಗನ ಹತ್ರ ಮಾತಾಡ್ ಬಂದಿದಾರಂತೆ. ಹೇಳಿರ್ಬೇಕು ಅಳಿಯಂದ್ರು ಅವಳ ಲೀಲೆಗಳನ್ನ ಮುಖ ಕುಗಿಬೇಕಂತೆ ಕರ್ಸು ಅಂತಿದ್ದಾನೆ. ಕಾಂತಮ್ಮ ದಯವಿಟ್ಟು ಹೋಗಿ ಅವಳನ್ನ ಕರ್ಕೊಂಬರ್ತೀರಾ? ಹೋಗ್ತೀನಿ ಬುದ್ಧಿ, ಹಿಂಗೋಗಿ ಹಂಗೆ ಕರ್ಕೊಂಬಂದ್ಬಿಡ್ತೀನಿ. ಏನು ಇದ್ದಕ್ಕಿದ್ದ ಹಾಗೆ ಬಂದಿದ್ದು? ಸೊಮ್ಕೆ ಹಿಂಗೆ ಪೋಟನೆ ಕಳ್ಸ್ಕೊಡ್ಲಿಲ್ಲ ಕಂಕಣ ಕಟ್ಟಿದ್ದು? ನನ್ ಮಗನ್ಗೆ ಹೇಳಿದ್ದೆ. ನಾನು ಹೇಳಿದ್ದು ನಿಮ್ಗೋ ನಿಮ್ ಮಗನ್ಗ? ಮೊಬೈಲ್ ಅಲ್ಲಿ ಕಳ್ಸಕ್ ನಂಗೆ ಬರೋದಿಲ್ಲ, ಅದಕ್ಕೆ ಅವನ್ಗೆ ಹೇಳಿದ್ದೆ. ಕಟ್ಸಿದ್ರಾ ಇಲ್ವಾ? ಹಾ ಕಟ್ಸಿದ್ವಿ, ಕಟ್ಸಿದ್ವಿ ರಾಮದೇವ್ ದೇವಸ್ಥಾನದಲ್ಲಿ. ಎಲ್ಲಿ ತೋರ್ಸವ ಚಂದ್ರಿ? ಅದು ಬೆಳಗ್ಗೆ ಪಾತ್ರೆ ತೊಳಿಬೇಕಾದ್ರೆ ಕಿತ್ತೋಗದೆ ಕಣ್ಮಾವ. ಸುಳ್ಳು ಪಳ್ಳು ಹೇಳಿದ್ರೆ ನನಗೆ ಸೆಟ್ ಆಗಕ್ಕಿಲ್ಲ ನೋಡವ. ನಿಜ ಕಣ್ಮಾವ, ಕಿತ್ತೋಗದೆ. ಕಿತ್ತೋಗಿದ್ರೆ ಮತ್ತೆ ಕಟ್ಕೋಬೇಕಾಗಿತ್ತು. ಏನ್ರವ ಈ ಹುಡುಗಿ ಹಿಂಗ್ ಬೆಳೆಸಿದೀರಾ? ಮದುವೆ ಆಗೋದಕ್ಕಿಂತ ಮುಂಚೆನೆ ಇಷ್ಟೊಂದು ಬೇಜವಾಬ್ದಾರಿ, ಮದುವೆ ಆದ್ಮೇಲೆ ನಿನ್ನಂಗ. ಈ ಹುಡುಗಿ ಯಾರು? ಖುಷಿ ಅಂತ ಹೆಸರೆಲ್ಲ ಕೇಳಿದ್ದು ಏನ್ ಸಂಬಂಧ? ನಮ್ಮನೆ ಎದುರು ಮನೆ ಹುಡುಗಿ. ಇಲ್ಯಾಕ ಅವ್ರೆ? ಮದ್ವೆ ಕೆಲ್ಸಕ್ಕೆ ಸಹಾಯ ಮಾಡಕ್ ಬಂದಿದ್ದಾರೆ. ಖುಷಿ 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 ಖುಷಿ, ಮನೇಲಿ ಎಲ್ಲರೂ ಕಾಯ್ತಾವ್ರೆ, ಬಾಂಬ ಹೋಗೋಣ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ಹೋಗಮ್ಮ, ಕರಿತಾ ಇದಾರಲ್ಲ. ಇಲ್ಲ ಇಲ್ಲ ಖುಷಿ ಅಕ್ಕ, ಇಲ್ಲೇ ಇರಲಿ, ನಂಗೆ ಸಹಾಯ ಬೇಕು. ಅಯ್ಯಯ್ಯಯ್ಯ, ಮದ್ವೆ ಇನ್ನು ಅದನ್ನೇ ದಿವಸ ಐತೆ, ಈಗ ಏನೇ ಸಾಕಾಯ? ಖುಷಿ ಬಾಮ್ಮ ಹೋಗೋಣ. ಹೋಗಮ್ಮ ಬಾಮ್ಮ. ಚಂದ್ರಿ ಹೇಳೋದ್ಲವ? ಖುಷಿ ಬಾಮ್ಮ. ಕರಿತಾರಲ್ಲ ಹೋಗವ. ಯಾಕವ್ವ ಏನಾದ್ರು ಪ್ರಾಬ್ಲಮ್? ಎರಡ್ ಫುಟ್ ಆಗೋಗೈತೆ. ಏನಾಯ್ತೆ ಚಂದ್ರಿ? ಕಾಂತಮ್ಮಜ್ಜಿ ಬಂದ್ಬಿಟ್ಟವ್ರೆ ಖುಷಿಯಕ್ಕನ್ ಕರ್ಕೊಂಡು ಹೋಗೋದಿಕ್ಕೆ. ಕಳ್ಸಲ್ಲ ಅಂತ ಹೇಳು. ಹಂಗಾಗಿಲ್ಲ ಅಣ್ಣ. ಏನಕ್ಕೆ? ನಮ್ಮ ಮಾವ ಭುಜಂಗಪ್ಪ ಅವ್ರು ಬಂದು ಕುತ್ಕೋಬಿಟ್ಟವ್ರೆ, ಅದೇ ಟೈಮ್ ನೋಡ್ಕೊಂಡು ಈ ಕಾಂತಮ್ಮ ಅವರು ಬಂದ್ಬಿಟ್ಟವ್ರೆ ಖುಷಿಯಕ್ಕನ್ ಕರ್ಕೊಂಡು ಹೋಗಕ್ಕೆ. ಅವ್ರ ಮುಂದೆ ವಿಷಯ ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ ಅಣ್ಣ.
ಒಂದು ಕೆಲಸ ಮಾಡು, ಒಂದು 15 ನಿಮಿಷ ಖುಷಿನ ಅಲ್ಲೇ ಇರೋಂಗ್ ಮಾಡ್ಕೋ, ನಾನು ಅಷ್ಟರಲ್ಲಿ ಬರ್ತೀನಿ. ನಾವ್ ಇನ್ ಬರ್ತೀವಿ ಬಾಮ, ಹೋಗೋಣ ಬಾ, ಹೋಗೋಣ ಬಾಮ. ಇದ್ಯಾಕಂತ ಮಜ್ಜಿ ಹೊಂಟ್ಬಿಟ್ರಿ? ಎಲ್ಲಿ ಹೋಗಿದ್ದೆ ನೀನು? ಏ ಹಿತ್ತಲಲ್ಲಿ ಕೊತ್ತಿ ಬಂದಿತ್ತು, ಓಡ್ಸಕ್ ಹೋಗಿದ್ದೆ ಕಣಮ್ಮ. ಈ ಹುಡುಗಿ ಓಸಿ ವಿಚಿತ್ರವಾಗಿ ಆಡ್ತಾವಳಲ್ಲ, ಯಾಕೆ ಹುಷಾರಿಲ್ವಾ? ಹಂಗೆ ಇಲ್ಲ ಕಣ್ಮವ, ಹುಷಾರಾಗಿದ್ದೀನಿ. ಬಾರೆ ಹೋಗೋಣ ನಾವು. ಅಂತ ಮಜ್ಜಿ ಇರಿ ಓಸಿ, ಕಾಫಿ ಗಿಫಿ ಕುಡ್ಕೊಂಡು ಹೋಗಿರಂತೆ. ಕಾಫಿನ? ಕಾಫಿ ಕುಡ್ದು ಕುಡ್ದು ಕಪ್ಪಗಾಗೋಗ್ಬಿಟ್ಟಿದ್ದೀನಿ. ಈ ಬಿಸಿಲು ಹೊತ್ತಲ್ಲಿ ಯಾರೇ ಕಾಫಿ ಕುಡಿತಾರೆ? ಬಾಮ ಹೋಗೋಣ ನಾವು. ಹೊಸ ಮಜ್ಜಿಗೆ ಏನಾದ್ರು ಕುಡ್ಕೋಗಿರಂತ ಇದೀರಿ? ಅಯ್ಯಯ್ಯೋ, ಮೂರು ದಿವಸದಿಂದ ನೆಗಡಿ ಆಗಿ ಮೂಗಲ್ಲಿ ತೋಟ ತೋಟ ಅಂತ ಸೋರ್ತಿತ್ತು, ಈಗ ಪರವಾಗಿಲ್ಲ, ನಂಗೆ ಬೇಡ ಕಣೆ ಮಜ್ಜಿಗೆ. ಏನು ಬೇಡ, ಬರೆ ಹೋಗೋಣ. ಅಯ್ಯೋ ಅಪರೂಪಕ್ಕೆ ಬಂದಿದ್ದೀರಾ, ಹೊಸ ಮಜ್ಜಿಗೆನ ಕಾಫಿನ ಕುಡ್ಕೊಂಡೋಗಿರಂತ ಇರಿ. ಬೇಡ ಕಣೆ. ಮಾವಯ್ಯ ಕಾಂತ ಮಜ್ಜಿ ನಿಮ್ ದೂರದ ನೆಂಟ್ರಂತೆ. ಹೌದಾ, ಯಾವ ಊರಾತು? ನೀವ್ ಮಾತಾಡ್ತೀರಿ, ನಾನು ಹೊಸಿ ಮಜ್ಜಿಗೆ ತತ್ತೀನಿ ಆಯ್ತಾ? ಯಾರ ಮನೆಯವರು? ನಮ್ಮ ಅಪ್ಪನ ಹೆಸರು ಗೋಪಾಲಪ್ಪ. ಓ, ಆ ವಿಲೇಜ್ ಅಕೌಂಟೆಂಟ್ ಗೋಪಾಲಪ್ಪನ? ಅಲ್ಲ, ಪಿಗ್ಮಿ ಕಲೆಕ್ಟ್ ಮಾಡ್ತಿದ್ರು. ಆ ತರದವ್ರು ಯಾರು ಇಲ್ವಲ್ಲ ಅಲ್ಲಿ? ನಮ್ಮ ಅಪ್ಪ ಇದ್ರಲ್ಲ. ಯಾಕೆ ಹೋಗೋರ್ನ ತಡೆದೆ ನೀನು? ಅಣ್ಣ ಬರೋ ತನಕ ಹೊಸಿ ಇರ್ಲಿ ಅಂತ. ಅಮ್ಮ, ಓ ಧ್ರುವನ್ ಫೋನ್ ಮಾಡಿ ಹೇಳ್ದ್ಯಾ? ಯಾಕೆ ಅಂತ ಕೆಟ್ಬಿದ್ದೀನಿ ನಿನ್ಗೆ? ನೀವ್ ಯಾರನ್ನ ಹೇಳ್ತಾ ಇದ್ರು? ನನಗಂತೂ ನೆಪ್ತಿಗೆ ಬರ್ತಾ ಇಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಸ್ವಾಮಿ, ಇದೆಲ್ಲ ಹಳೆ ಕತೆ, ಯಾರಿಗ್ ಬೇಕು, ನಾವಿನ್ ಬತ್ತೀವಿ. ಮದ್ಗೆ ಬತ್ತದೆ, ಸೀತ ಆಗೈತೆ ಅಂತ ಎಷ್ಟು ದಪ್ಪ ಹೇಳೋದು ನಾನು. ನಾವು ಬರೋದಾ? ಬಾಮ ಹೋಗೋಣ. ಬಾ 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 ಬಾ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಖುಷಿನ? ಮನೆಗೆ. ಯಾವ ಮನೆಗೆ? ಇವಳ ಮನೆಗೆ. ಒಂದ್ಸತಿ ಆಚೆ ಹಾಕದ್ಮೇಲೆ ಮುಗೀತು, ಇದೇ ಅವಳ ಮನೆ. ಇದೇನಪ್ಪ ಕತೆ, ಎಲ್ಲೆಲ್ಲೋ ಹೋಯ್ತಾ ಇದೆ, ಏನಿದು ರುಕ್ಮಣಮ್ಮ? ನಾನು ಹೇಳ್ತೀನಿ ಬುದ್ಧಿ, ಈ ಹುಡುಗಿ ಮನೆ ಎದುರುಗಡೆ ಮನೇನೆ. ಇವಳಿಗೆ ಮದುವೆ ಆಗೈತೆ, ಗಂಡ ಹೆಂಡತಿಲಿ ಹೊಸಿ ಪ್ರಾಬ್ಲಮ್. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಇವನು ಈ ಹುಡುಗಿನ ಎದುರಿಸಿ ಬೆದರಿಸಿ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡವನೆ. ಎಷ್ಟು ಹೇಳಿದ್ರು ಕೇಳಲ್ಲ ಅಂತಾನೆ. ಇವನ್ ಕಾಟ ತಡಿಯಕ್ಕಾಗದೆ ಇವ್ರ ಅಪ್ಪ ಅಮ್ಮ ಇವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಇವನು ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ದಾನೆ. ಈ ಹುಡುಗಿಗೆ ಒಂಚೂರು ಇಷ್ಟ ಇಲ್ಲ ಸ್ವಾಮಿ, ಇವ್ರು ಎದುರಿಸಿ ಬೆದರಿಸಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿರೋದು. ಇದಕ್ಕೆಲ್ಲ ಸಪೋರ್ಟ್ ಯಾರು ಗೊತ್ತಾ? ಅದೇ ನಿಮ್ ಸೊಸೆ ಆಗೋ ಹುಡುಗಿ ಪಿಳ್ಜೊಡೆ ಅಡ್ಡುಮ್ಮಕ್ಕ, ಅವಳೇ. ವಾ, ಇಂಥ ಫ್ಯಾಮಿಲಿ ಹುಡುಗಿನ ಮದುವೆ ಮಾಡ್ಕೊಳಕ್ ಆಗಕ್ಕಿಲ್ಲ. ಮದುವೆನೇ ಬೇಡ, ಕ್ಯಾನ್ಸಲ್.
ಮರುವಾದಿ ಅಂತ ಬಾಳದನ್ನ ಕಲಿಯಪ್ಪ. ಅವ್ರ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತೀಯಲ್ಲ. ಹುಡುಗಿನ ನೀವು ಕರ್ಕೊಂಡು ಹೋಗಿ. ಸರಿ 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 ಬಾ ಅಮ್ಮ. ಜಾಗ ಬಿಡಪ್ಪ. ಮಾತಾಡಕ್ಕೂ ಇಷ್ಟಪಡ್ತಾಳೋ ಇಲ್ವೋ? ಹಾಗೇನಿಲ್ಲಯ್ಯ, ನಾವು ಕಲಿಸಿರೋ ಸಂಸ್ಕಾರ ಸ್ವಲ್ಪನಾದ್ರೂ ಉಳಿದಿದ್ರೆ ಖಂಡಿತ ಬರ್ತಾಳೆ. ಯಾಕೆ ಏನೇನು ಮಾತಾಡ್ತಾ ಇದ್ದೀರಾ? ಎದುರ ಮನೇಲಿ ಮದುವೆ ಸಂಭ್ರಮ, ಅದಕ್ಕೆ ಹೋಗಿದ್ದಾಳೆ. ನೀವು ಬಂದಿದ್ದೀರಾ ಅಂತ ಗೊತ್ತಾದ್ರೆ ಇರ್ತಾಳ, ಅಲ್ಲೇ ಬಂದ್ಬಿಡ್ತಾಳೆ, ಓಡ್ ಬಂದ್ಬಿಡ್ತಾಳೆ. ಏನ್ ಚಂದನಮ್ಮ, ಇದೇನು ಖುಷಿ ದಿನಗಟ್ಟಲೆ ಮನೇಲಿಲ್ಲ ಅನ್ನೋ ರೀತಿ ಎಲ್ಲ ಆಡ್ತಾ ಇದ್ರಲ್ಲ. ಹಾಗೇನಿಲ್ಲಪ್ಪ, ಅದೇನೋ ಮಾತಾಡ್ಬೇಕು ಅಂತಿತ್ತಲ್ಲ, ಮಾತಾಡು. ಖುಷಿ, ನಿನ್ನ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯನ ಮಾತಾಡ್ಬೇಕಿತ್ತು. ಆದ್ರೆ ಇಲ್ಲಿ ಬೇಡ. ಏನಯ್ಯ ಮಾತಾಡೋದು ಉಳಿದಿದೆ? ಏನು ಮಾತಾಡಿದ್ರು ಅಷ್ಟೇ, ಎಲ್ಲಿ ಮಾತಾಡಿದ್ರು ಅಷ್ಟೇ. ನಾವಿಬ್ಬರೇ ಮಾತಾಡಿದ್ರೆ ನಿನಗೇನಾದ್ರು ಕಷ್ಟನಾ? ಒಂದು ಸಣ್ಣ ಸುಳಿವು ಮದುವೆ ಮುಂಚೆ ಸಿಕ್ಕಿದ್ರು ಖಂಡಿತ ತಡೀತಿದ್ದೆ. ಮಕ್ಕಳು ನಮ್ಮ ಎದುರಿಗೆ ಹೇಗಿರ್ತಾರೋ ಅದೇ ಸತ್ಯ, ಅಷ್ಟೇ ಸತ್ಯ ಅಂತ ಅಂದ್ಕೊಂಡಿರ್ತೀವಿ. ಅವ್ರಿಗೆ ಇನ್ನೊಂದು ಮುಖ ಇದೆ ಏನಂದ್ರೆ ಅದನ್ನು ಅರ್ಗಿಸ್ಕೊಳ್ಳೋದಕ್ಕೂ ಕಷ್ಟ. ಸೂರಜ್ ಜೊತೆ ಮಾತಾಡಿದೆ, ನಾಚಿಕೆ ಆಗತ್ತೆ ಮಗ ಅನ್ನೋಕ್ಕೆ. ಹೊಂದಾಣಿಕೆ ಆಗಲ್ವಂತೆ, ಹೊಂದೋದು ಇಲ್ವಂತೆ. ಅವನ ಆಸೆ ಆಕಾಂಕ್ಷೆಗಳಿಗೆ ನೀನು ತಕ್ಕವಳಲ್ಲ ಅಂದ. ಯಾಕೆ? ಮದುವೆಗೆ ಮುಂಚೆ ಗೊತ್ತಾಗಿರಲಿಲ್ವ? ಈಗಿನ ಕಾಲದ ಹುಡುಗರಿಗೆ ಸಿನಿಮಾ ನಟಿಯರೇ ಆಗಬೇಕು ಹೆಂಡತಿ ಅಂತ. ಸಂಭಾವಿತ ಮನೆತನದಿಂದ ಹುಡುಗಿರನ್ನ ಕಟ್ಟಿದ್ರೆ ಇವ್ರಿಗೆ ಸರಿ ಬರಲ್ಲ. ತಪ್ಪು ನಂದು. ಇಲ್ಲಮ್ಮ, ನೀನು ಹೀಗಿರೋದೇ ಸರಿ, ಅದು ಅವನ ಯೋಗ್ಯತೆಗೆ ಜಾಸ್ತಿ ಅಷ್ಟೇ.
ಅವಕಾಶ ಕೊಡ್ತಾರೆ ಅನ್ಕೊಂಡಿದ್ದೆ. ಕ್ಷಮಿಸಮ್ಮ, ಅಷ್ಟೊಂದು ವಿವೇಕ ತಾಳ್ಮೆ ಎರಡೂ ಅವನಿಗಿಲ್ಲ. ಯಾರೇನೇ ಹೇಳಿದ್ರು ಅವನು ಡೈವರ್ಸ್ ಕೊಡೋ ನಿರ್ಧಾರ ಬದಲಾಗಲ್ವಂತೆ.